ಫಿಲಮ್ ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಪಿಕ್ಚರ್. ಒಬ್ಬ ಮುಸ್ಲಿಂ ಆಗಿ ಆಕ್ಟಿಂಗ್ ಮಾಡಿದ್ದಾನೆ ಅಂದ್ರೆ ಬಹಳ ಫೈಟ್. ನಿಜವಲ್ಲ, ಕಾಂತಾರ ಬಂದಿರ್ಬೋದು ಅದೇ ಒಂಥರ ಕಾಡಲ್ಲಿ, KGF ಬಂದಿರ್ಬೋದು ಅದೊಂಥರ, ಬಟ್ ಇದು ಹೆಂಗಿದೆ ಗೊತ್ತ, ನೋಡ್ತಾ ಇದ್ರೆ ಇನ್ನೂ ನೋಡೋಣ, ಇನ್ನೂ ಒಂದ್ಸಲ ಈಗ ನೋಡ್ಕೊಂಡು ಬಂದಿದ್ದೀನಿ, ಮತ್ತೆ ನೋಡ್ಬೇಕು. ಆದ್ರೆ ನಾನು ಒಂದೇಳೋದೇನಂದ್ರೆ, ಕರ್ನಾಟಕದಲ್ಲಿರೋರು ಕನ್ನಡಿಗರು ಪ್ರತಿಯೊಬ್ಬರು ಕನ್ನಡ ಚಿತ್ರನ ನೋಡ್ಬೇಕು, ಇಲ್ಲಾಂದ್ರೆ ಅವರು ಪಾಪಿಗಳು ಅಂತ ನಾನು ಹೇಳಿ. ಕನ್ನಡದವರಾಗಿ ಹುಟ್ಟಿದ ಮೇಲೆ ಕನ್ನಡವರೇ ನೋಡಿಲ್ಲ ಅಂದ್ರೆ, ಇವತ್ತು ಮುಸಲ್ಮಾನರು ಬಂದಿದ್ದಾರೆ ಪಿಕ್ಚರ್ಗೆ, ಎಷ್ಟು ಜನ ಎಲ್ಲ ಬಂದಿದ್ದಾರೆ. ಪ್ರತಿಯೊಬ್ಬರು ಕನ್ನಡ ಪಿಕ್ಚರ್ ನೋಡಬೇಕು. ಆಸ್ತಿ ತಲೆ ಮೇಲೆ ಯಾರು ಹಾಕೊಂಡು ಹೋಗಲ್ಲ, ಕೋಟಿಗಟ್ಟಲೆ ಇಟ್ಕೊಂಡು ಎಲ್ಲ ಸಾಯ್ತಾ ಇದ್ದಾರೆ. ಕನ್ನಡ ಪಿಕ್ಚರ್ ನೋಡಿ, ಕನ್ನಡ ನಾಟಕ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಪೇಪರ್ಗಳನ್ನ ಓದಿ, ಕನ್ನಡ ವಿಡಿಯೋನ ನೋಡಿ ದಯವಿಟ್ಟು. ಒಟ್ಟಾರೆ ಈಗ ಕರ್ನಾಟಕದಲ್ಲಿ ಒಂದು ಹೊಸ ಹೀರೋ, ಚಾಕ್ಲೇಟ್ ಹೀರೋ ಸಿಕ್ಕಿದ್ದಾರೆ. ತುಂಬ ಫೈನ್ ಪಿಕ್ಚರ್ ಸರ್. ಏನು ಆ ಕಾಶಿ ನೋಡಕ್ಕೆ 20,000 ಖರ್ಚಾಗುತ್ತೆ ಹೋಗಿ ಬರಕ್ಕೆ, 150-200 ರೂಪಾಯಿ ಖರ್ಚು ಮಾಡ್ಬೋದು. 150-200 ರೂಪಾಯಿನಲ್ಲಿ ಕಾಶಿ ನೋಡ್ಬೋದು. ತುಂಬಾ ಚೆನ್ನಾಗಿ ಇದ್ದಾರೆ ಫೋಟೋಗ್ರಾಫರು. ಖಾನ್ ಬಂದು ಅಂತೂ ಆಕ್ಟಿಂಗ್ ನೋಡ್ತಾ ಇದ್ರೆ ಹಂಗೆ ಕಣ್ಣು ನೀರು ಬರುತ್ತೆ ಸರ್. ಹೀರೋ ಬಗ್ಗೆ ಹೆಂಗೆ, ಹೀರೋನ ಹೀರೋನೇ ಟಾಪ್ ಸರ್ ಪಿಕ್ಚರ್ಗೆ. ಖಾನ್ ಇದಾನಲ್ಲ ಅಪ್ಪಾ, ಏನ್ ನಾವು ಎಲ್ಲಿಂದ ಸರ್, ಎಲ್ಲಿಂದ ಎಲ್ಲಿಂದ ಬಂದಿದ್ದೀರ ನೀವು? ಸಾಕಾರ ನಗರ. ಸಾಕಾರ ಕೊಡಗೇಳಿ ಗೇಟ್. ಸರ್ ಸರ್ ಥ್ಯಾಂಕ್ ಯು ಸರ್. BML ರಿಟರ್ನ್. ಓಕೆ ಸರ್. ಅಮೇರಿಕಾ ನೋಡಿದ ಪಿಕ್ಚರ್ಗಳು, ಬಟ್ ಇದು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಭಾಷೆಯವರು ನೋಡಬೇಕು. ಆ ಥರ ಒಂದು ನಾಲೆಡ್ಜ್ ಇದೆ ಫಿಲಮ್ನಲ್ಲಿ. ಮನುಷ್ಯನಿಗೆ ಡ್ರಗ್ಸ್ನ ಇಂಜೆಕ್ಟ್ ಮಾಡಿದ್ರೆ ಏನಾಗುತ್ತೆ ಇದೆಲ್ಲ ಇದೆ ಪಿಕ್ಚರ್. ಭಾಳ ಒಳ್ಳೆ ಫಿಲಮ್ ಬಗ್ಗೆ ಹೇಳಿ. ಚೆನ್ನಾಗಿತ್ತು. ಅದೇ ಅವ್ರು ಹೇಳ್ದಂಗೆ ಇಡೀ ಕಾಶಿನೇ ತೋರಿಸ್ಬಿಟ್ರು. ನಾವು ಅಲ್ಲಿ ಅಲ್ಲಿ ಹೋಗಿ ನೋಡಬೇಕು, ಇಲ್ಲೇ ಎಲ್ಲ ಚೆನ್ನಾಗಿತ್ತು. ಮತ್ತೆ ನಮ್ಮ ಸಮೀರ್ ಸರ್ ಮಗ ಅದೊಂದು ಬೆಳೀತಾ ಇರೋದು ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಚೆನ್ನಾಗಿದ್ದಾರೆ. ನಾವು ಮಾತಾಡ್ಕೊಂಡು ಈ ಫೇಸ್ ಬಾಲಿವುಡ್ ಹೋಗ್ಬೇಕು ಅಂತ ನೆಕ್ಸ್ಟ್ ಅದು ಚಾನ್ಸ್. ನಿಮ್ಗೆ ಕನ್ನಡದಲ್ಲೇ ಮಾಡ್ಬೇಕು ಅಂತ ಆಸಕ್ತಿ ಆಸೆ ಇದೆಯಾ? ಅವರು ಬೆಳಿಬೇಕಲ್ಲ, ಹಾಡುಗಳು ಸೂಪರ್ ಆಗಿದೆ, ಅರ್ಪೂರ್ಣವಾಗಿದೆ, ಚೆನ್ನಾಗಿತ್ತು. ನಾವು ನೋಡೋದಲ್ಲ ಚೆನ್ನಾಗಿತ್ತು. ಕಾಶಿ ನೋಡಿ ತುಂಬಾ ಅದನ್ನೇ ಹೇಳ್ತಾ ಇರೋದು, ಫುಲ್ ಕಾಶಿ. ನಾವು ಇಡೀ ಹೋಗ ಅದನ್ನೇ ಸ್ಟೆಪ್ಸ್ ಹೇಳ್ಕೊಂಡು ಬಂದೆ, ಫುಲ್ ಕಾಶಿ ತೋರಿಸ್ಬಿಟ್ರು ನಮ್ಗೆ ಅಂತ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅವ್ರು ಫಸ್ಟ್ ಮೂವಿ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಡು ಎಲ್ಲ ಚೆನ್ನಾಗಿದೆ. ಅಜ್ನೀಶ್ ಅವ್ರದ್ದು ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟೇಜ್ ಲೈಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು, ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ, ಬಂದು ನೋಡಿ ಎಲ್ಲರೂ.